इंदू फायर ब्रांड आगिरुव यत्नाल मत्ते फायर सिद्धरामय्य यत्नाल नडुवे टाक वार जोर आगे नडीता इदे मुंदिन जन्म बिडी इगले मुस्लिम आगबिडी यत्नाल सिद्धरामय्य विरुद्ध गुड़गिद्दादरू याके सिद्धरामय्य विरुद्ध यत्नाल मुस्लिम अस्त्रवन्न प्रयोग मार्तिरोदादरू याके वक्फ विवादद नंतर यत्नाल मत्ते फायर आगिदार इदे ई होत्तिन विशेष यत्नाल मुस्लिम अस्त्र ಮುಂದಿನ ಜನ್ಮ ನನಗೆ ಏನಾರ ಇದ್ರೆ ಸಾಬರ್ ಆಗ್ತೀನಿ ಅಂತಾರೆ ಯಾಕಪ್ಪ ಹೀಗೆ ಆಗ್ಬಿಡು ಅಂತ ಡ್ರಾಮ ಅವ್ರ ಹತ್ರ ಒಂದೂವರೆ ವರ್ಷ ಸೇರಿ ಬದಲಿಕೆ ನಮ್ದೇನೇ ಇಟ್ಕೊಂಡು ಬರೀ ಎಮ್ಎಲ್ಎ ಆಗೋದಂತೆ ಪತ್ರಿಕೆ ಮಾತಾಡ ಈಗ ಆಗ ಡೈರೆಕ್ಟ್ ಸಿಎಂ प्रताप सिंह सीटी रवि चक्रवर्ती सुनी बेले मान्य नम बेस ना इवर सवि केस हाकद्रु अंजर इवर जेल कल्सू अंजर हिंद दलित समुदाय सिद्धराम ಕೆಂಡ ದುಂಡೆಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಉಗುಳ್ತಾಗಿರೋದು ಅಕ್ಷರಶಃ ಕೆಂಡ ದುಂಡೆಗಳು ಒಂದೊಂದು ಮಾತು ಆಟಮ್ ಬಾಂಬ್ ತರ ಸಿಡೀತಿವೆ ಯಾರ ಮೇಲಾದರೂ ಒಂದು ಬಾರಿ ಜಿದ್ದು ಇಟ್ಕೊಂಡ್ರೆ ಸಾಕು ಅವರ ಮೇಲೆ ಮುರಿದು ಬೀಳೋ ಯತ್ನಾಳ್ ಯಾರಿಗೂ ಕ್ಯಾರ್ ಮಾಡಲ್ಲ ಅದು ಕಾಂಗ್ರೆಸ್ಸೇ ಇರಲಿ ಜೆಡಿಎಸ್ಸೇ ಇರಲಿ ಅಥವಾ ಸ್ವಂತ ಪಕ್ಷ ಬಿಜೆಪಿನೇ ಆಗಿರಲಿ ಯಾರಿಗೂ ಸೊಪ್ಪು ಹಾಕಲ್ಲ ಇಂಥ ಯತ್ನಾಳ್ ಮತ್ತೆ ಸಿಡೀತಾಗಿದ್ದಾರೆ ಮೊದಲಿನಿಂದಾನು ಕೆಂಡಾ ಕಾರೋ ಅವರು ಈಗೀಗ ಕೆಂಡಾ ಕಾರೋದನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಂಡಿದ್ದಾರೆ ವಕ್ ಅನ್ನೋ ಭೂತ ರಾಜ್ಯದಲ್ಲಿ ಕಾಣಿಸಿಕೊಂಡಾಗಿನಿಂದ ಮೈ ಮೇಲೆ ದೇವರು ಬಂದಂತೆ ಆಡತಾಗಿರೋ ಯತ್ನಾಳ್ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಹರಿಹಾಯ್ತಾ ಹಾಯ್ತಾ ಕೆಲವು ರಾಜಕೀಯ ನಾಯಕರ ಮೇಲೆ ಬೆಂಕಿ ಮಳೆ ಸುರಿಸ್ತಾಗಿದ್ದಾರೆ ಯತ್ನಾಳ್ ಟಾರ್ಗೆಟ್ ಮಾಡ್ತಿರೋರಲ್ಲಿ ಫಸ್ಟ್ ಇರೋದೇ ಸಿಎಂ ಸಿದ್ದರಾಮಯ್ಯ ಮುಂದಿನ ಜನ್ಮ ಬೇಡ ಈಗಲೇ ಮುಸ್ಲಿಂ ಆಗಿಬಿಡಿ ಸಿಎಂ ಸಿದ್ದು ವಿರುದ್ಧ ಮುಸ್ಲಿಂ ಅಸ್ತ್ರ ಪ್ರಯೋಗಿಸಿದ್ದೇಕೆ ಯತ್ನಾಳ್ ವಕ್ಫ್ ವಿವಾದದ ನಂತರ ಯತ್ನಾಳ್ ಫೈರ್ ಹೆಚ್ಚಾಯಿತ ಯತ್ನಾಳ್ ಅನ್ನೋ ಪದ ಬಿಜೆಪಿಗೆ ಬಿಸಿ ತುಪ್ಪ ಅತ್ತ ಉಗುಳು ಹಾಕುವುದಿಲ್ಲ ಗಿತ್ತ ನುಂಗೋ ಹಾಕುವುದಿಲ್ಲ ಉಗುಳಿದ್ರೆ ತುಪ್ಪ ವೇಸ್ಟ್ ಆಗತ್ತೆ ನುಂಗಿದ್ರೆ ಹೊಟ್ಟೆ ಸುಡುತ್ತೆ ಒಂದು ವೇಳೆ ಹಾಗೆ ಇಟ್ಕೊಂಡ್ರೆ ಕಂಟಲಿನ ಕಥೆ ಹರೋಹರ ಇದು ರಾಜ್ಯದಲ್ಲಿನ ಸದ್ಯದ ಬಿಜೆಪಿಯ ಪರಿಸ್ಥಿತಿ ಕೆಲವು ತಿಂಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಬಿಜೆಪಿ ಒದ್ದಾಡ್ತಿದೆ ಸುಮ್ಮನಿರಂಗಿಲ್ಲ ಬಿಡಂಗಿಲ್ಲ ಒಟ್ನಲ್ಲಿ ಬಿಜೆಪಿಯದ್ದು ತ್ರಿಶಂಕು ಸ್ಥಿತಿ ಬಿಜೆಪಿಯನ್ನು ಅಂಥ ಸ್ಥಿತಿಗೆ ತಂದಿರೋದೇ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಕೆಲವು ದಿನಗಳಿಂದ ಬಿಜೆಪಿಯಲ್ಲಿ ಒಂದು ರೀತಿಯ ವಾತಾವರಣವನ್ನು ಯತ್ನಾಳ್ ಸೃಷ್ಟಿ ಮಾಡಿದ್ದಾರೆ ನಾನು ಯಾರಿಗೂ ಕೇರ್ ಮಾಡೋದೇ ಇಲ್ಲ ಅನ್ನೋ ವಾತಾವರಣ ಅದು ತಮ್ಮದೇ ಒಂದು ಟೀಮ್ ಕಟ್ಕೊಂಡು ತಮ್ಮದೇ ರಣತಂತ್ರ ನಡೆಸ್ತಾಗಿದ್ದಾರೆ ಬಿಎಸ್ವೈ ಫ್ಯಾಮಿಲಿ ವಿರುದ್ಧ ಅವರು ಕಟ್ಟಿಕೊಂಡಿರೋ ಟೀಮ್ಗೆ ಒಂದು ರೀತಿ ಸಂಚಲನ ಸೃಷ್ಟಿ ಮಾಡ್ತಿದೆ ಕಾಂಗ್ರೆಸ್ ಅನ್ನು ಹಿಗ್ಗಾಮುಗ್ಗಾ ಟೀಕಿಸೋ ಅವರು ಬಿಎಸ್ವೈ ಫ್ಯಾಮಿಲಿಯನ್ನು ಕೂಡ ಅಷ್ಟೇ ಟೀಕಿಸ್ತಾರೆ ದಕ್ಷಿಣದಲ್ಲಿ ಬಿಎಸ್ವೈ ಫ್ಯಾಮಿಲಿ ಬೆಳೆದ ಥರಾನೇ ಉತ್ತರದಲ್ಲಿ ಯತ್ನಾಳ್ ಪ್ರತ್ಯೇಕ ನಾಯಕತ್ವವನ್ನು ಸೃಷ್ಟಿಸಿಕೊಳ್ತಾಗಿದ್ದಾರೆ ಅವರು ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ನಾಯಕರಾಗಿ ಬೆಳೆಯೋದಕ್ಕೆ ಸ್ಫೂರ್ತಿ ನೀಡ್ತಾಗಿರೋದು ಒನ್ಸ್ ಅಗೇನ್ ವಫ್ ಕರ್ಮಕಾಂಡ ರಾಜ್ಯದಲ್ಲಿ ಇತ್ತೀಚೆಗೆ ಸದ್ದು ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಿರೋ ದೊಡ್ಡ ಅಪವಾದ
ಆ ಅಪವಾದದಿಂದ ಹೊರಗೆ ಬರೋಕೆ ಕಾಂಗ್ರೆಸ್ ಹರಸಾಹಸ ಪಡ್ತಿದೆ. ಈಗಾಗಲೇ ರೈತರಿಗೆ ಭರವಸೆ ಕೊಟ್ಟಿರೋ ಕಾಂಗ್ರೆಸ್ ಸರ್ಕಾರ ರೈತರ ಒಂದಿಂಚು ಭೂಮಿ ಕೂಡ ವಕ್ಫಾಲಾಗೋದೇ ಇಲ್ಲ ಅನ್ನೋ ಭರವಸೆ ಕೊಟ್ಟಿದೆ. ಆದರೆ ಭರವಸೆ ಇನ್ನೂ ಜಾರಿಯಾಗಿಲ್ಲ. ವಕ್ಫ್ ವಿಚಾರದಲ್ಲಿ ಆಗೋ ಅನಾಹುತವನ್ನು ಕಡಿಮೆ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಯತ್ನಿಸ್ತಾಗಿದೆ. ಆದರೆ ಇದನ್ನೇ ಫುಲ್ ಟೈಮ್ ಅಸ್ತ್ರವಾಗಿ ಬಳಸ್ಕೊಳ್ತಾಗಿರೋದು ಬಿಜೆಪಿ. ಹೌದು, ವಕ್ಫ್ ಅನ್ನು ಅಸ್ತ್ರವನ್ನಾಗಿ ಬಿಜೆಪಿ ಬಳಸ್ಕೊಳ್ತಿದೆ. ಅದರಲ್ಲೂ ಯತ್ನಾಳ್ ಅವರು ವಕ್ಫ್ ವಿಚಾರವನ್ನು ಮುನ್ನೆಲೆಗೆ ತಗೊಂಡು ರೈತರ ಪರವಾಗಿ ನಿಂತಿದ್ದಾರೆ. ರೈತರಿಗೆ ಕಾಂಗ್ರೆಸ್ನಿಂದ ಅನ್ಯಾಯವಾಗಿದೆ ಅಂತ ಆರೋಪ ಮಾಡ್ತಿರೋ ಯತ್ನಾಳ್ ಇದೇ ಅಸ್ತ್ರವನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಾಗಿದ್ದಾರೆ. ಮೊದಲಿಂದಾನು ಯತ್ನಾಳ್ ಸಿಡಿಯೋದಕ್ಕೆ ಫೇಮಸ್. ಯಾವ ಪಕ್ಷ ಯಾವ ವ್ಯಕ್ತಿ ಅಂತನೂ ನೋಡಲ್ಲ, ಎಲ್ಲರ ವಿರುದ್ಧ ಫೈರ್ ಆಗ್ತಾನೆ ಇರ್ತಾರೆ. ಅವರು ಒಮ್ಮೆ ಸಿಡಿಯೋಕೆ ಯತ್ನಿಸಿದ್ರೆ ಎಲ್ಲರೂ ಕೂಡ ಗಪ್ಚುಪ್ ಆಗ್ಲೇಬೇಕು. ಜಾಸ್ತಿ ಮಾತಾಡಿದ್ರೆ ತನ್ನದೇ ಸ್ಟೈಲಲ್ಲಿ ಬಾಯಿ ಮುಚ್ಚಿಸೋ ಯತ್ನಾಳ್ ಸಿಡಿಯೋದನ್ನು ನೋಡಿ ಘಟಾನುಘಟಿ ನಾಯಕರೇ ಸುಮ್ಮನಾಗಿದ್ದಾರೆ. ತಮ್ಮದೇ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಕೊರೋನಾ ವಿಚಾರದಲ್ಲಿ ದೊಡ್ಡ ಸ್ಕ್ಯಾಮ್ ಮಾಡಿಬಿಡ್ತು ಅಂತ ದೊಡ್ಡ ಬಾಂಬನ್ನು ಯತ್ನಾಳ್ ನಡೆಸಿದ್ರು. ತಮ್ಮದೇ ಪಕ್ಷದ ನಾಯಕರು ಮಾಡಿರೋ ಅವಾಂತರಗಳನ್ನು ಯತ್ನಾಳ್ ಬಿಚ್ಚಿಟ್ಟಿರೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇದ್ದಾವೆ. ಜಾನ್ ಸಿಕ್ರೆ ತಮ್ಮದೇ ಪಕ್ಷದವರ ಜನ್ಮ ಜಾಲಾಡೋ ಯತ್ನಾಳ್ ಬೇರೆ ಪಕ್ಷದಲ್ಲಿ ಯಾವುದಾದ್ರೂ ಅಕ್ರಮ ನಡೆದಿದ್ರೆ ಸುಮ್ಮನೆ ಬಿಡ್ತಾರಾ? ಖಂಡಿತ ಆಗಿಲ್ಲ. ವಕ್ಫ್ ಅನ್ನೋದು ಸಿಕ್ಕಿದ್ಮೇಲೆ ಯತ್ನಾಳ್ ಉಗ್ರ ರೂಪ ತಾಳಿದ್ದಾರೆ. ವಕ್ಫ್ ವಿರುದ್ಧ ಬೇರೆ ಬೇರೆ ಬಿಜೆಪಿ ನಾಯಕರು ಸಣ್ಣದಾಗಿ ಸಿಡಿತಾಗಿದ್ದು ದೊಡ್ಡದಾಗಿ ವಕ್ಫ್ ಅವಾಂತರದ ವಿರುದ್ಧ ಹೋರಾಟಕ್ಕೆ ಇಳಿದವರು ಯತ್ನಾಳ್ ಮಾತ್ರ. ಏ, ನಮ್ಮ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಇದು ಬರೀ ಒಂದು ಎಕ್ಸಾಂಪಲ್. ಇದೇ ರೀತಿ ಏನಾದರೂ ರೈತರು ನೋಟಿಸ್ ಕೊಟ್ಟು ತಗೋತೀನಿ ಅಂತ ಹೇಳಿದ್ರು, ತಗೊಂಡಿಲ್ಲ. ವಾಪಸ್ ಆ ತಹಸೀಲ್ದಾರನಿಂದ ಆ ರೈತನಿಗೆ ನಿಮ್ಗೆ ಕೊಟ್ಟ ನೋಟಿಸ್ ವಾಪಸ್ ತೊಗೊಂಡಿನಂಥದ್ದು ಯಾವುದೇ ಪತ್ರ ಅವ್ರಿಗೆ ಸಿಕ್ಕಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಇದೇನಾದರೂ ಕೈ ಹಾಕಿದ್ರೆ ಸಿದ್ದರಾಮಯ್ಯನವರು ಈ ಸರ್ಕಾರ ಒಂದು ಗಂಟೆ ಸಹಿತ ಉಳಿದಿಲ್ಲ ರಾಜ್ಯದಲ್ಲಿ. ಬಿಜಾಪುರ್ನಲ್ಲಿ ಹೋರಾಟ ಮಾಡಿದ್ರೆ ಅಂತ ಇಲ್ಲ, ತಾತ್ಕಾಲಿಕ ಅಲ್ಲೇ ಆರಂಭ ಆಗಿದೆ. ಅದನ್ನು ಇಡೀ ರಾಜ್ಯ ತುಂಬ ನಾವು ಹೋಗೋರಿದ್ದೀವಿ. ನಾಳೆ 14ನೇ ತಾರೀಕಿಗೆ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರು ಸೇರೋರಿದ್ದೀವಿ. ಬೀದರ್ನಿಂದ ನಮ್ಮ ಹೋರಾಟ ಪ್ರಾರಂಭ ಮಾಡ್ತೀವಿ. ಜನಮಾನಸದಲ್ಲಿ ಒಕ್ಕಪ್ಪ ಅನ್ನೋಂಥ ಕರಾಳ ಶಾಸನ ಬಗ್ಗೆ, ವಾಲ್ಮೀಕಿ ಹಗರಣದ ಬಗ್ಗೆ ಎಲ್ಲ ಜನರ ಮುಂದೆ ಇಡೋದು ಪ್ರಯತ್ನ ಮಾಡ್ತೀವಿ. ಯತ್ನಾಳ್ಗೆ ಹಿಂದೂಗಳು ರೈತರ ಓಲೈಸೋದೇ ಮೇನ್ ಟಾರ್ಗೆಟ್. ಎಸ್, ಬಸನಗೌಡ ಪಾಟೀಲ್ ಯತ್ನಾಳ್ ಹೋರಾಟಕ್ಕೆ ಇಳಿದಿದ್ದಾರೆ. ವಕ್ಫ್ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸ್ತಾಗಿದ್ದಾರೆ. ಇತ್ತೀಚೆಗಷ್ಟೇ ಅವರು ವಿಜಯಪುರದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ರು. ಆ ಧರಣಿಯಲ್ಲಿ ಬಿಜೆಪಿಯ ಕೆಲವು ನಾಯಕರು ಪಾಲ್ಗೊಂಡಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಸಾಥ್ ನೀಡಿದ್ರು. ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಭೇಟಿ ಕೊಟ್ಟು ಭರವಸೆ ನೀಡಿದ್ಮೇಲೆ ಧರಣಿಯನ್ನು ವಾಪಸ್ ತಗೊಂಡ್ರು. ಆದರೆ ವಕ್ಫ್ ಅವಾಂತರದ ವಿರುದ್ಧ ಯತ್ನಾಳ್ ಕಿಡಿ ಕಾರ್ತಾನೆ ಇದ್ದಾರೆ. ರೈತರಿಗೆ ನ್ಯಾಯ ಸಿಗೋವರೆಗೆ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ ಅನ್ನೋ ಎಚ್ಚರಿಕೆ ನೀಡಿದ್ದಾರೆ. ಯತ್ನಾಳ್ ಅವರ ಈ ಹೋರಾಟದ ಕೆಲವೊಂದು ರಹಸ್ಯಗಳು ಇದ್ದಾವೆ. ಯತ್ನಾಳ್ಗೆ ಕೆಲವೊಂದು ಲಾಭಗಳು ಇದ್ದಾವೆ. ವಕ್ಫ್ ಹೋರಾಟದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿಯಲ್ಲಿರೋ ಪ್ರಭಾವ ಮತ್ತಷ್ಟು ಹೆಚ್ಚಾಗಲಿದೆ. ಬಿಜೆಪಿ ಮತ್ತು ಯತ್ನಾಳ್ ಹಿಂದೂ ಪರ ಎಂಬುದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗತ್ತೆ. ವಕ್ಫ್ ಹೋರಾಟದ ಮೂಲಕ ರೈತರನ್ನು ತಮ್ಮ ಪರ ವಾಲಿಸೋದರಲ್ಲಿ ಯತ್ನಾಳ್ ಯಶಸ್ವಿಯಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಹವಾ ಜೋರಾಗಲಿದೆ. ಒಂದು ವೇಳೆ ವಕ್ಫ್ನಿಂದ ರೈತರಿಗೆ ಭೂಮಿ ವಾಪಸಾದರೆ ಅದರ ಸಂಪೂರ್ಣ ಕ್ರೆಡಿಟ್ ಯತ್ನಾಳ್ಗೆ ಸಿಗಲಿದೆ. ಯತ್ನಾಳ್ ಬಿಜೆಪಿಯಲ್ಲಿರೋ ಒಬ್ಬಂಟಿ ಹೋರಾಟಗಾರ ಅನ್ನೋ ಪ್ರಶಂಸೆ ಸಿಗಲಿದೆ. ಬಿಎಸ್ವೈ ಫ್ಯಾಮಿಲಿ ವಿರುದ್ಧ ಯತ್ನಾಳ್ ಹೊಸ ಹೊಸ ಅಸ್ತ್ರಗಳನ್ನು ಇನ್ ಮುಂದೆ ಪ್ರಯೋಗ ಮಾಡುವುದಕ್ಕೂ ಸಾಧ್ಯವಾಗುತ್ತೆ. ವಕ್ಫ್ ವಿಚಾರವನ್ನೇ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಯತ್ನಾಳ್ ಹರಿಹಾಯ್ತಾಗಿದ್ದಾರೆ. ಈಗಿರೋ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನು ಓಲೈಸೋ ಕೆಲಸ ಮಾಡ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾಗಿದ್ದಾರೆ. ಆದರೆ ಅವರ ಮೇನ್ ಟಾರ್ಗೆಟ್ ಆಗಿರೋದು ಸಿಎಂ ಸಿದ್ದರಾಮಯ್ಯ. ಎಲ್ಲೇ ಆಗ್ಲಿ, ಯಾವ ಸಮಾವೇಶವೇ ಆಗ್ಲಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಡಿಯೋ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಯೋಗಿಸ್ತಾಗಿರೋದು ಮಾತ್ರ ಮುಸ್ಲಿಂ ಅಸ್ತ್ರವನ್ನು. ಸಿದ್ದರಾಮಯ್ಯ ಮುಸ್ಲಿಂ ಪರವಾಗಿದ್ದಾರೆ, ಮುಸ್ಲಿಂ ಓಲೈಕೆಯ ರಾಜಕಾರಣ ಮಾಡ್ತಾಗಿದ್ದಾರೆ ಅನ್ನೋದು ಯತ್ನಾಳ್ ಆರೋಪ. ಇದೇ ಆರೋಪವನ್ನು ಯತ್ನಾಳ್ ಗಟ್ಟಿಯಾಗಿ ಮಾಡ್ತಿದ್ದಾರೆ.
ಶಿಗ್ಗಾವಿಯಲ್ಲಿ ಉಪಚುನಾವಣಾ ಕಣದಲ್ಲಿರೋ ಭರತ್ ಬೊಮ್ಮಾಯಿ ಅವರ ಪರ ಪ್ರಚಾರದ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೆಂಡದ ಮಳೆ ಸುರಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಹೌದು, ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರೋ ಭರತ್ ಬೊಮ್ಮಾಯಿ ಪರ ಪ್ರಚಾರದಲ್ಲಿ ಮಾತನಾಡಿರೋ ಯತ್ನಾಳ್ ಸಿಎಂ ಸಿದ್ದರಾಮಯ್ಯಗೆ ಟಾಂಗ್ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಒಂದೂವರೆ ವರ್ಷವಾಯ್ತು. ಆ ಒಂದೂವರೆ ವರ್ಷದಲ್ಲಿ ಅವರು ಏನೂ ಮಾಡಿಲ್ಲ. ಕೇವಲ ಮುಸ್ಲಿಮರ ಟೊಪ್ಪಿ ಹಾಕಿಕೊಂಡು ಸಿದ್ದರಾಮಯ್ಯ ಅಡ್ಡಾಡ್ತಾಗಿದ್ದಾರೆ. ಅದನ್ನು ಬಿಟ್ಟು ಅವರೇನೂ ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಮುಂದಿನ ಜನ್ಮಾಗಿದ್ರೆ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂತ ಹೇಳ್ತಿದ್ರು. ಅಷ್ಟು ದಿನ ಕಾಯೋದು ಬೇಡ, ಈಗಲೇ ಮುಸ್ಲಿಂ ಆಗಿ ಬಿಡಿ ಅಂತ ತಿರುಗೇಟು ನೀಡಿದ್ದಾರೆ ಯತ್ನಾಳ್. ಮುಂದಿನ ಜನ್ಮ ನನಗೇನಾರ ಸಾಬ್ ರಾಸ್ತಿನ ಅತ್ತಾರೆ ಯಾಕಪ್ಪ ಹೀಗೆ ಆಗ್ಬಿಡು ಸಿದ್ದರಾಮಯ್ಯ ಪವಿತ್ರ ಮತ ಹಾಲ ಮತದ ಗುಡ್ಡಿಂತ ಮಾತು ಹೇಳ್ತಾರೆ ನೋಡ್ರಿ. ಜನ್ಮ ನಮ್ಮ ಹಾಲ ಮತ ಅಂದ್ರೆ ಪವಿತ್ರ, ನಮ್ದು ಎಲ್ಲ ಒಳ್ಳೆ ಚಲೋ ಕೆಲಸ ಯಾರಿಗೆ ಮಾಡ್ತೀವಿ. ಯಾವ್ದೇ ಪೂಜೆ ಇರ್ಲಿ, ಪುನಸ್ಕಾರ ಇರ್ಲಿ, ಬೋಂಡಿಗೆ ಇರ್ಲಿ, ಇವರ ನಮ್ಮ ಎಲ್ಲ ಹಿಂದೂ ಧರ್ಮ ಉತ್ಸವ ನಾವೆಲ್ಲ ಪುಣ್ಯಮಂತ ಮಾಡಿದಂತವ್ರ ಹತ್ರ ನಾವು ಅಭಿಮಾನ ಪಡಬೇಕು ಹೊರತು ನಾವು ಹಿಂದೂ ಸಮಾಜದಲ್ಲಿ. ಹಿಂದೂ ಪರವಾಗಿ ಮಾತಾಡಿದ್ರೆ ಕೇಸ್, ಯತ್ನಾಳ್ ಆರೋಪ. ಸಾವಿರ ಕೇಸ್ ಹಾಕಿದ್ರು ಭಯ ಇಲ್ಲ ಎಂದ ಯತ್ನಾಳ್. ರಾಜ್ಯದಲ್ಲಿ ಮುಸ್ಲಿಂ ಓಲೈಕೆ ರಾಜಕೀಯ ಜೋರಾಗಿದೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಹಿಂದೂಗಳ ಪರವಾಗಿ ಯಾರಾದರೂ ಮಾತಾಡಿದ್ರೆ ಅವರ ವಿರುದ್ಧ ಕೇಸ್ ಹಾಕಲಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಆ ಕೆಲಸದಲ್ಲಿ ನಿರತವಾಗಿದೆ. ನಾವು ಕೂಡ ಹಿಂದೂಗಳ ಪರವಾಗಿ ಮಾತಾಡಿ ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗೋಕೆ ತಯಾರಿದ್ದೇವೆ. ಎಷ್ಟು ಕೇಸ್ ಹಾಕಿದ್ರೂ ಹಾಕ್ಲಿ, ನಾವು ತಲೆ ಕೆಡಿಸಿಕೊಳ್ಳಲ್ಲ. ಸಾವಿರ ಕೇಸ್ ಹಾಕಿದ್ರೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. ಹಿಂದೂಗಳ ಪರವಾಗಿ ಹೋರಾಟಕ್ಕೆ ಇಳಿಯೋರ ಮೇಲೆ ಕೇಸ್ ಹಾಕೋಕೆ ಗೃಹ ಸಚಿವರೇ ನಿರ್ದೇಶನ ಕೊಟ್ಟಿದ್ದಾರೆಂದು ಗೊತ್ತಾಗಿದೆ. ಪ್ರತಾಪ್ ಸಿಂಹ, ಚಕ್ರವರ್ತಿ ಸೂಲಿಬೆಲೆ, ಸಿಟಿ ರವಿಯವರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ. ಬೊಮ್ಮಾಯಿ ಅವರ ಮೇಲೆಯೂ ದೂರು ದಾಖಲಿಸಲಾಗಿದೆ ಅಂತ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಾಪ್ ಸಿಂಹ, ಸಿಟಿ ರವಿ, ಚಕ್ರವರ್ತಿ ಸೂಲಿಬೆಲೆ, ಮೊನ್ನೆ ನಮ್ಮ ಬೊಮ್ಮಾಯಿಗೂ ಕೇಸ್ ಹಾಕಿದ್ರೆ ಅವ್ರ ಮ್ಯಾಗೂ ನಾನ್ ದೇ ನೀವ್ ಸಂಭಾಯಿತ ಮಂದಿ ಯಾರಿಗೂ ಬೈದಿಲ್ಲ, ನಿಮ್ಗೆ ಯಾಕೆ ಹಾಕಿದ್ರೆ ಇಲ್ಲ ನಿಮ್ ಜೋಡ ಕೂಡಿ ನನಗೂ ಬಂದಾಯ್ತು. ಅದಕ್ಕ ಹಾಕ್ಲಿ ಕೇಸ್. ನಾವು ಇವ್ರು ಸಾವಿರ ಕೇಸ್ ಹಾಕಿದ್ರು ಅಂಜಾವ್ರಲ್ಲ, ಇವ್ರು ಜೈಲಿ ಕಳಿಸಿದ್ರು ಅಂಜಾವ್ರಲ್ಲ. ಸರ್ಕಾರ ಉರುಳೋದು ಗ್ಯಾರಂಟಿ. ಭವಿಷ್ಯ ನುಡಿದ ಯತ್ನಾಳ್. ಸಿದ್ದರಾಮಯ್ಯ ಸಿಕ್ಕಾಕೊಂಡಿರೋ ಮೂಡಾ ಕೇಸ್ ಬಗ್ಗೆ ಮಾತಾಡಿದ್ದಾರೆ ಯತ್ನಾಳ್. ಸಿದ್ದರಾಮಯ್ಯ ಅವರು ಮೂಡಾದಲ್ಲಿ ಭ್ರಷ್ಟಾಚಾರ ಮಾಡಿ ಸಿಕ್ಕಿ ಒದ್ದಾಡ್ತಾಗಿದ್ದಾರೆ. ಮೈ ಮೇಲೆ ಒಂದು ಕಲೆ ಇಲ್ಲ ಅಂತ ಹೇಳೋರು ರಾಜಕಾರಣದಲ್ಲಿ ಬರೀ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಏನು ಅಭಿವೃದ್ಧಿ ಇಲ್ಲ. ಮೊಟ್ಟೆ ಕೊಡಿ ಅಂತ ದುಡ್ಡು ಕೊಟ್ಟರೆ ಅದನ್ನೂ ಕೊಟ್ಟಿಲ್ಲ. ಇಂಥ ಸರ್ಕಾರ ರಾಜ್ಯದಲ್ಲಿ ಬೇಕಾ? ಸಿಎಂ ಸಿದ್ದರಾಮಯ್ಯ ಮೂರೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ತಾರೆ. ಆದ್ರೆ ಸಿದ್ದರಾಮಯ್ಯರನ್ನ ಇಳಿಸೋದು ಗ್ಯಾರಂಟಿ, ಈ ಸರ್ಕಾರ ಬೀಳೋದು ಗ್ಯಾರಂಟಿ, ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರ ಬಿದ್ದೇ ಬೀಳುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಯತ್ನಾಳ್. ಭಾರತ ಹಿಂದೂ ಧರ್ಮದ ಪ್ರಯೋಗಶಾಲೆ ಮಾಡ್ತೇವೆ ಎಂದ ಯತ್ನಾಳ್. ಬಸನಗೌಡ ಪಾಟೀಲ್ ಯತ್ನಾಳ್ ಇದೆಲ್ಲ ಮಾತಾಡಿರೋದು ವಫ್ ಕರ್ಮಕಾಂಡದ ಹಿನ್ನೆಲೆಯಲ್ಲಿ. ವಫ್ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಯತ್ನಾಳ್ ಹರಿಹಾಯ್ದಿದ್ರು. ಹಾಗೆ ಹರಿಹಾಯ್ತಾ ಇಡೀ ಭಾರತವನ್ನು ಹಿಂದೂ ಧರ್ಮದ ಪ್ರಯೋಗಶಾಲೆಯನ್ನಾಗಿ ಮಾಡ್ತೇವೆ ಅಂತ ಗುಡುಗಿದ್ದಾರೆ ಯತ್ನಾಳ್. ಹಿಂದೂಗಳಿಗೆ ಇರೋದೊಂದೇ ದೇಶ, ಅದು ಭಾರತ ಮಾತ್ರ. ಈ ದೇಶದಲ್ಲಿ ಈಗ ಹಿಂದೂಗಳ ಭೂಮಿಯನ್ನು ಅತಿಕ್ರಮಿಸೋ ಪ್ರಯತ್ನ ನಡೀತಿದೆ. ವಫ್ ಹೆಸರಲ್ಲಿ ಹಿಂದೂಗಳು, ರೈತರು ಮತ್ತು ಸರ್ಕಾರದ ಭೂಮಿಯನ್ನು ಕಬಳಿಸಲಾಗುತ್ತಿದೆ. ಆದ್ರೆ ಪ್ರಧಾನಿ ಮೋದಿ ಅದಕ್ಕೆಲ್ಲ ಬಿಡಲ್ಲ. ವಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದು ಹಿಂದೂಗಳ ಜಮೀನನ್ನ ಉಳಿಸೋ ಕೆಲಸ ಮಾಡ್ತಾಗಿದ್ದಾರೆ. ಇಡೀ ಭಾರತವನ್ನು ಹಿಂದೂ ಧರ್ಮದ ಪ್ರಯೋಗಶಾಲೆಯನ್ನಾಗಿ ಮಾಡುವ ದಿನಗಳು ಹತ್ರ ಬರ್ತಿವೆ ಎಂದಿದ್ದಾರೆ.
ಯತ್ನಾಳ್ ಈಗ ಗಟ್ಟಿಯಾಗಿ ಮಾತಾಡ್ತಾಗಿದ್ದಾರೆ. ವಕ್ ವಿಚಾರದಲ್ಲಿ ಯಾವೊಬ್ಬ ಬಿಜೆಪಿ ನಾಯಕನೂ ಅಬ್ಬರಿಸದಷ್ಟು ಗಟ್ಟಿಯಾಗಿ ಅಬ್ಬರಿಸ್ತಾಗಿದ್ದಾರೆ. ಅಂದ ಹಾಗೆ ಕಾಂಗ್ರೆಸ್ ವಿರುದ್ಧ ಯತ್ನಾಳ್ ಅಬ್ಬರಿಸ್ತಾಗಿರೋದು ಇದೇ ಮೊದಲಲ್ಲ. ಇದಕ್ಕೂ ಮುನ್ನ ಕಾಂಗ್ರೆಸ್ ಎಂದರೆ ಮುಸ್ಲಿಮರ ಪಾರ್ಟಿ ಎಂದು ಯತ್ನಾಳ್ ಆರೋಪಿಸಿದ್ದರು. ದೇಶದ ಜನರು ಗ್ಯಾರಂಟಿ ಯೋಜನೆಗಳಿಗೆ ಬಲಿಯಾಗುತ್ತಾರೆ. ಇದರಿಂದ ದೇಶದಲ್ಲಿ ಹಿಂದೂಗಳು ತಲೆ ತಗ್ಗಿಸುವಂತಾಗಿದೆ. ಮುಸ್ಲಿಮರನ್ನು ತೃಪ್ತಿಪಡಿಸಲು ಕಾಂಗ್ರೆಸ್ ಏನೇನೋ ಷಡ್ಯಂತ್ರಗಳನ್ನು ಮಾಡ್ತಿದೆ. ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರೆ ಕಾಂಗ್ರೆಸ್ ಉಳಿಯಲ್ಲ, ದೇಶದ್ರೋಹಿಗಳು ಉಳಿಯಲ್ಲ ಅಂತ ಹೇಳಿದ್ರು. ಈ ಮೂಲಕ ಮುಸ್ಲಿಂ ವಿರೋಧಿ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದರು. ಇದರ ಜೊತೆಗೆ ತನಗೆ ಯಾವುದೇ ಮುಸ್ಲಿಮರ ಮತಗಳು ಬೇಕಿಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ರು. ಯತ್ನಾಳ್ ಹೇಳಿದ್ದಾಗಿ ಮಾತು ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು. ಇತ್ತೀಚೆಗಷ್ಟೇ ಗಂಭೀರ ಆರೋಪವೊಂದನ್ನು ಯತ್ನಾಳ್ ಮಾಡಿದ್ರು. ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸಿ ಮುಖ್ಯಮಂತ್ರಿಯಾಗಲು 1,000 ಕೋಟಿ ಹಣ ಇಟ್ಕೊಂಡು ಕೆಲವರು ಕಾಯ್ತಾಗಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿದ್ರು. ಸೆಪ್ಟೆಂಬರ್ 29ರಂದು ದಾವಣಗೆರೆಯಲ್ಲಿ ಮಾತನಾಡಿದ್ದ ಅವರು, ಈ ಆರೋಪ ಮಾಡುತ್ತಲೇ ಅವರ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ದೂರು ದಾಖಲು ಮಾಡಿದೆ. 1,000 ಕೋಟಿ ರೂಪಾಯಿ ಹಣದ ಮೂಲ ಯಾವುದು, ಅಷ್ಟೊಂದು ಹಣ ಯಾರ ಬಳಿ ಇದೆ ಅನ್ನೋದು ಗೊತ್ತಾಗಬೇಕು. ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು, ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಮನವಿ ಮಾಡಲಾಗಿತ್ತು. ಈ ಕೇಸಿನ ವಿಚಾರಣೆ ನಡೆಯುತ್ತಿದೆ. ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಮಾಡ್ತಾ ಯತ್ನಾಳ್ ತಮ್ಮ ಇಮೇಜ್ ಅನ್ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ. ಹಿಂದೂಗಳು ಮತ್ತು ರೈತರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರೂಪುಗೊಳ್ತಾ ಇದ್ದಾರೆ ಯತ್ನಾಳ್. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಮಾಸ್ ಲೀಡರ್ ನಾನೇ ಅನ್ನುವಂಥ ಒಂದು ಪರೋಕ್ಷ ಹಿಂಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನೆಕ್ಸ್ಟ್ CM ಆಗೋದು ಕೂಡ ನಾನೇ ಅಂತ ಹೇಳುವ ಮುಖಾಂತರ ಬಿಜೆಪಿ ಪಕ್ಷದಲ್ಲಿ ಬಿಜೆಪಿ ನಾಯಕರಲ್ಲಿ ತಳಮಳವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯತ್ನಾಳ್. ಬಿಜೆಪಿ ಸರಕಾರ ರಚನೆಯಾದ್ರೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಲೇ ಟವಲ್ ಹಾಕಿದ್ರ ಯತ್ನಾಳ್. ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದ ಕೇಸರಿ ಪಾಳಯದಲ್ಲಿರೋ ವೀರ ಕೇಸರಿ. ರಾಜಕೀಯದಲ್ಲಿ ಹಳೆ ಹುಲಿಯಾಗಿರೋ ಅವರು ಬಿಜೆಪಿಯ ಕಟ್ಟಾಳು. ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿರೋ ವ್ಯಕ್ತಿಗಳಲ್ಲಿ ಯತ್ನಾಳ್ ಕೂಡ ಒಬ್ಬರು. ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟೋಕೆ ಯಡಿಯೂರಪ್ಪ ಎಷ್ಟು ಎಫರ್ಟ್ ಹಾಕಿದ್ರು ಅಷ್ಟೇ ಎಫರ್ಟ್ ಅನ್ನು ಯತ್ನಾಳ್ ಕೂಡ ಹಾಕಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಆರಂಭದ ದಿನಗಳಿಂದಲೂ ಬಿಜೆಪಿ ಜೊತೆಗೆ ಇರೋ ಯತ್ನಾಳ್ ಸಂಘ ಪರಿವಾರದ ಪ್ರಕಾರ ನಾಯಕರು ಆಗಿದ್ರು. ಇದೇ ಕಾರಣಕ್ಕಾಗಿ ವಾಜಪೇಯಿ ಅಡ್ವಾಣಿಯವರು ಯತ್ನಾಳ್ ಅವರನ್ನ ದಿಲ್ಲಿವರೆಗೂ ಕರೆಸ್ಕೊಂಡಿದ್ರು, ಕೇಂದ್ರ ಸಚಿವರನ್ನಾಗಿಯೂ ಮಾಡಿದ್ರು. ಆದ್ರೆ ವಾಜಪೇಯಿ ನಂತರದ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಯಡಿಯೂರಪ್ಪನವರ ಹಿಡಿತಕ್ಕೆ ಹೋಗಿಬಿಟ್ಟಿತ್ತು. ಯತ್ನಾಳ್ ಕಂಪ್ಲೀಟ್ ಆಗಿ ಹೊರಗುಳಿದವರಂತಾಗ್ಬಿಟ್ಟಿದ್ರು. ಕೇಂದ್ರ ಸಚಿವರಾಗಿದ್ದೋರಿಗೆ ಕನಿಷ್ಠ ಪಕ್ಷ ಸಚಿವ ಸ್ಥಾನವೂ ಸಿಕ್ಕಿರಲಿಲ್ಲ. ಅಲ್ಲಿಂದಲೇ ಆರಂಭವಾಗಿತ್ತು ಯತ್ನಾಳ್ ಮತ್ತು BSY ನಡುವಿನ ಗುದ್ದಾಟ. ಆ ಗುದ್ದಾಟ ಈವರೆಗೆ ಬಂದಿದ್ದು BSY ಫ್ಯಾಮಿಲಿ ಕಂಡ್ರೆ ಯತ್ನಾಳ್ ಕಿಡಿ ಕಿಡಿ ಆಗ್ತಿದ್ದಾರೆ. ಈ ಬೆನ್ನಲ್ಲೇ ಒಂದು ಚರ್ಚೆ ಹುಟ್ಟುಹಾಕಿದ್ದಾರೆ. ಪರೋಕ್ಷವಾಗಿ BSY ಫ್ಯಾಮಿಲಿಗೆ ಯತ್ನಾಳ್ ಟಾಂಗ್. ಎಸ್, ಯತ್ನಾಳ್ ಒಂದು ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಅದು CM ಕುರಿತ ಚರ್ಚೆ. ಒಂದು ವೇಳೆ ಮುಂದೊಂದು ದಿನ ಬಿಜೆಪಿ ಸರ್ಕಾರ ಬಂದ್ರೆ ಯಾರು CM ಆಗ್ಬೇಕು ಅನ್ನೋದರ ಕುರಿತು ಚರ್ಚೆ ಅದು. ಹೌದು, ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಪರ ಪ್ರಚಾರದಲ್ಲಿ ಮಾತಾಡಿರೋ ಅವರು, ನಾನು ವಾಜಪೇಯಿ ಸರ್ಕಾರದಲ್ಲಿ ಕೇಂದ್ರ ಸಚಿವನಾಗಿದ್ದೆ, ಹಲವಾರು ಬಾರಿ ಶಾಸಕನಾಗಿದ್ದೇನೆ, ಇನ್ ಮುಂದೆ ಆಗೋದಾದ್ರೆ CM ಆಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿ ಹಲವಾರು ನಾಯಕರಿದ್ದಾರೆ, CM ಹುದ್ದೆ ಮೇಲೆ ಕಣ್ಣಿಟ್ಟು ಕೂತ್ಕೊಂಡಿರೋರು ಇದ್ದಾರೆ. ಆದ್ರೆ ಯತ್ನಾಳ್ ಈ ಮಾತನ್ನ ಹೇಳೋದ್ರ ಮೂಲಕ CM ಕುರ್ಚಿ ಮೇಲೆ ಈಗಾಗಲೇ ಟವಲ್ ಹಾಕಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ BSY ಕುಟುಂಬಕ್ಕೆ ಯತ್ನಾಳ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ದೈವ ಮತ್ತು ಬಸವರಾಜ ಹೋಮ್ ಮಿನಿಸ್ಟರ್ ಆದ್ರೂ, ನೀರಾವರಿ ಮಂತ್ರಿ ಆದ್ರು, ಮುಖ್ಯಮಂತ್ರಿ ಆದ್ರು, ಈಗ MP ಆದ್ರು, ನಮ್ದೇನೈತ್ ನೋಡು, ಬರೀ MLA MP ಆಗೋದು ಅಷ್ಟೇ. ಅವರು ಮಂತ್ರಿನೇ ಮಾಡ್ತಾರೆ. ಈಗ ಆದ್ರೆ ಡೈರೆಕ್ಟ್ CMA ತನ್ನಪ್ಪ. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ನಾನು ಮಂತ್ರಿ ಇದ್ದೆ, ರೈಲ್ವೆ ಮಂತ್ರಿ, ಜವಳಿ ಮಂತ್ರಿ ಇದ್ದೆ. ಅಲ್ಲಿದ್ದು ಮುಂದ
ನಮಗೆ ಎಂಎಲ್ಎ ಎಂಪಿನೇ ಲಾಸ್ಟ್ ಮುಂದಿನ ನಿಮ್ದೆ ಇನ್ನು ಮುಂದಿನ ನಮ್ದೆ ಅದೇನ ಹೇಳ್ತಾರಲ್ಲ ಇದು ಬರೇ ನಮಗೆ अभी पिक्चर बाकी है ये तो एक झलक है ಕೇಳಿಸಿಕೊಂಡ್ರಲ್ಲ ಅಭಿ ಪಿಕ್ಚರ್ ಬಾಕಿ ಹೇ ಅಂತ ಯತ್ನಾಳ್ ಹೇಳ್ತಿದ್ದಾರೆ. ಇದೆಲ್ಲ ಬಿ ಎಸ್ ವೈ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿಯೇ ಹೇಳ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ಬಿ ಎಸ್ ವೈ ಟೀಮ್ಗೆ ಯತ್ನಾಳ್ರನ್ನು ಸಹಿಸಿಕೊಳ್ಳೋದು ಅಂದ್ರೆ ಅದು ಆಗ್ಬೇಕಿರೋ ಮಾತು. ತಮಗೆ ಸರಿಯಾದ ಸ್ಥಾನಮಾನ ಸಿಕ್ತಾಗಿಲ್ಲ ಅನ್ನೋ ಕೊರಗು ಯತ್ನಾಳ್ರಲ್ಲಿದೆ. ಅದೇ ಕಾರಣಕ್ಕೆ ಆಗಾಗ ಬಿಜೆಪಿ ವಿರುದ್ಧ ಯತ್ನಾಳ್ ಕೆಂಡದ ಮಳೆಯನ್ನೇ ಸುರಿಸ್ತಾರೆ. ಈ ಕೆಂಡದ ಮಳೆಯನ್ನು ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಕೆಲವು ಬಿಜೆಪಿ ನಾಯಕರು ಪ್ರಯತ್ನಿಸುತ್ತಿದ್ದಾರೆ. ಕೆಲವೊಮ್ಮೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋ ಕೆಲಸವನ್ನು ಬಿಜೆಪಿ ನಾಯಕರು ಮಾಡ್ತಾರೆ. ಯತ್ನಾಳ್ ಸ್ಟೇಟ್ಮೆಂಟ್ಗಳಿಂದ ಪಕ್ಷಕ್ಕೆ ಆಗುತ್ತಿರೋ ಡ್ಯಾಮೇಜ್ಗಳ ಬಗ್ಗೆ ಹೈಕಮಾಂಡ್ ಮುಂದೆ ವರದಿಯನ್ನು ಒಪ್ಪಿಸಲಾಗುತ್ತೆ. ಆದ್ರೆ ಮೊದಲು ಕ್ರಮದ ಭರವಸೆ ನೀಡೋ ಹೈಕಮಾಂಡ್ ಆಮೇಲೆ ಸುಮ್ಮನಾಗುತ್ತೆ. ಇತ್ತ ಯತ್ನಾಳ್ ಬಾಯಿಗೆ ಬೀಗ ಹಾಕೋದಕ್ಕೆ ಇಲ್ಲಿನ ಬಿಜೆಪಿ ನಾಯಕರು ಮತ್ತೆ ವಿಫಲರಾಗ್ತಾರೆ. ಯತ್ನಾಳ್ ಮತ್ತೆ ತಮ್ಮ ಆಟವನ್ನ ಶುರು ಮಾಡ್ಕೋತಾರೆ. ಇದೇ ಸನ್ನಿವೇಶ ಹಲವಾರು ವರ್ಷಗಳಿಂದ ನಡೀತಾನೇ ಇದೆ. ಯತ್ನಾಳ್ ಮಾತಿಗೆ ಸಿಎಂ ಸಿದ್ದು ತಿರುಗೇಟು. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ವಕ್ ವಿಚಾರವನ್ನೇ ಇಟ್ಕೊಂಡು ಯತ್ನಾಳ್ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಸಿಎಂ ಸಿದ್ದರಾಮಯ್ಯ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ವಕ್ ವಿಚಾರದಲ್ಲಿ ಯತ್ನಾಳ್ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದ ಸಿದ್ದರಾಮಯ್ಯ, ಯತ್ನಾಳ್ ಹೇಳಿದಂತೆ ಮೊದಲು ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರೋದು ದುಡ್ಡು ಕೊಟ್ಟು ಅಂತ ಯತ್ನಾಳ್ ಹೇಳ್ತಿದ್ದಾರೆ. ಅದರ ಬಗ್ಗೆ ಮೊದಲು ತನಿಖೆಯಾಗಲಿ. 2,000 ಕೋಟಿ ಕೊಟ್ಟು ಬಿಎಸ್ವೈ ಸಿಎಂ ಆಗಿದ್ರು ಅಂತ ಯತ್ನಾಳ್ ಹೇಳಿದ್ದಾರೆ. ಆ ಬಗ್ಗೆಯೂ ತನಿಖೆಯಾಗಲಿ ಅಂತ ತಿರುಗೇಟು ನೀಡಿದ್ದಾರೆ. ಯತ್ನಾಳ್ ಅಂದ್ರೆ ಹಿಂದುತ್ವ, ಯತ್ನಾಳ್ ಅಂದ್ರೆ ಆರ್ಎಸ್ಎಸ್, ಯತ್ನಾಳ್ ಅಂದ್ರೆ ಕಾಂಪ್ರಮೈಸ್ ಆಗದ ರಾಜಕಾರಣಿ, ಯತ್ನಾಳ್ ಅಂದ್ರೆ ಫೈರ್ ಬ್ರ್ಯಾಂಡ್. ಹಿಂಗಾಗಿ ಯಡಿಯೂರಪ್ಪ ಅವರ ಜೊತೆಗಿದ್ದರೆ ಕೇವಲ ಮಗನನ್ನ ಬೆಳೆಸ್ತಾರೆ. ಯತ್ನಾಳ್ ಜೊತೆ ಸೇರಿಕೊಂಡ್ರೆ ಹಿಂದುತ್ವದ ಬ್ರ್ಯಾಂಡ್ ಆದ್ರೂ ಆಗ್ತೀವಿ, ಭವಿಷ್ಯದಲ್ಲಿ ಸ್ಟ್ರಾಂಗ್ ಆಗಿಯಾದ್ರೂ ನಿಲ್ತೀವಿ ಅನ್ನೋದು ಹಲವು ನಾಯಕರ ಅಭಿಪ್ರಾಯ. ಹಿಂಗಾಗಿ ಯಡಿಯೂರಪ್ಪ ಬಣವನ್ನ ತೊರೆದು ಯತ್ನಾಳ್ ಜೊತೆ ಕೈ ಜೋಡಿಸುತ್ತಿದ್ದಾರೆ ಹಲವರು. ಹೀಗೆ ಒಬ್ಬೊಬ್ಬರನ್ನೇ ತನ್ನ ಕಡೆ ಸೆಳೆದುಕೊಳ್ತಾಗಿರೋ ಯತ್ನಾಳ್ ಅದ್ಯಾವಾಗ ಯಾರಿಗೆ ಚೆಕ್ ಮೇಟ್ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.